ಕಲ್ಯಾಣ ಕರ್ನಾಟಕ ಬಿಜೆಪಿ ಬಲಪಡಿಸಲು ಪ್ಲಾನ್ ರೂಪಿಸಲಾಗಿದೆ. ಸಂಡೂರು ಸಮಾವೇಶದ ಬಳಿಕ ಅಮಿತ್ ಶಾ ಸಭೆ ಮಾಡಿದ್ದಾರೆ. 4 ಜಿಲ್ಲೆಗಳ ಕೋರ್ ಕಮಿಟಿ ಸದಸ್ಯರೊಂದಿಗೆ ಚರ್ಚೆಯನ್ನು ಮಾಡಲಾಗಿದೆ. ಇವತ್ತು ಸಂಡೂರು ಸಮಾವೇಶದ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ಮಾಡಿದ್ದಾರೆ. 4 ಜಿಲ್ಲೆಗಳ ಕೋರ್ ಕಮಿಟಿ ಸದಸ್ಯರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಸಂಡೂರಿನ ಶಿವಲೀಲಾ ಪ್ಯಾಲೇಸ್ನಲ್ಲಿ ಕೋರ್ ಕಮಿಟಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಶಾಸಕ ಸಂಸದರು ಭಾಗಿಯಾಗಿದ್ದರು. ಇನ್ನು ಅನೇಕ ಮುಖಂಡರು ಸೇರಿದಂತೆ 80 ಜನ ಈ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಡೂರಿನ ಸಮಾವೇಶದ ನಂತರದಲ್ಲಿ ಅಮಿತ್ ಶಾ ಸಭೆ 4 ಜಿಲ್ಲೆಗಳ ಕೋರ್ ಕಮಿಟಿ ಸದಸ್ಯರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಬಿಜೆಪಿಯನ್ನು ಬಲಪಡಿಸಲು ಪ್ಲಾನ್ ರೂಪಿಸ್ತಾ ಇದ್ದಾರೆ ಅಮಿತ್ ಶಾ. ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರದ ಶಾಸಕ ಸಂಸದರು ಸೇರಿದಂತೆ ವಿವಿಧ ಮುಖಂಡರು ಸೇರಿ 80 ಜನ ಈ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದ ಸಭೆ ಇದು. 4 ಜಿಲ್ಲೆಗಳ ಕೋರ್ ಕಮಿಟಿ ಸದಸ್ಯರೊಂದಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದಿರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಹೆಚ್ಚು ಚರ್ಚೆಯನ್ನು ಮಾಡಲಾಗಿದೆ. ಕೇಸರಿ ನಾಯಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ. ಇವತ್ತಿನ ಪ್ರಮುಖ ಸಭೆಯಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅಮಿತ್ ಶಾ. ಸಂಘಟನೆ ಕುರಿತಂತೆ ಹೆಚ್ಚು ಚರ್ಚೆಯನ್ನು ಮಾಡಲಾಗಿದೆ. ಕೇಸರಿ ನಾಯಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ. ಬಳ್ಳಾರಿ, ರಾಯಚೂರು, ವಿಜಯನಗರದಲ್ಲಿ ಹೆಚ್ಚು ಮೀಸಲು ಕ್ಷೇತ್ರಗಳಿದ್ದಾವೆ. ಹೀಗಾಗಿ ಶ್ರೀರಾಮುಲು ಈ ಭಾಗದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿದಂತಹ SC/ST ಮೀಸಲಾತಿ ಹೆಚ್ಚಳದ ಲಾಭವನ್ನ ಇಲ್ಲಿ ಪಡೆಯಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಅಮಿತ್ ಶಾ. SC/ST ಮತಗಳು ಕಾಂಗ್ರೆಸ್ ಪರ ಅನ್ನುವಂತಹ ನಂಬಿಕೆ ಅದನ್ನ ಅಳಿಸಿ ಹಾಕಿ ಬಿಜೆಪಿ ಗೆಲುವಿಗೆ ಶ್ರೀರಾಮುಲು ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಹೇಳಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರು ಕೂಡ ಮಾತನಾಡಿದ್ದಾರೆ. ಬಳ್ಳಾರಿ, ರಾಯಚೂರು, ವಿಜಯನಗರದಲ್ಲಿ ಹೆಚ್ಚಾಗಿ ಮೀಸಲು ಕ್ಷೇತ್ರಗಳಿದ್ದಾವೆ. ಬಿಜೆಪಿಯ ಈ ಭಾಗದ ಪ್ರಮುಖ ನಾಯಕರಾಗಿರುವಂತಹ ಶ್ರೀರಾಮುಲು ಈ ಭಾಗದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. SC/ST ಮೀಸಲಾತಿ ಹೆಚ್ಚಳ ಆಗಿದೆ, ಅದರ ಲಾಭವನ್ನ ಇಲ್ಲಿ ಪಡಿಬೇಕು. ಅಮಿತ್ ಶಾ ಅವರು ಕೊಟ್ಟಿರುವಂತಹ ಟಾಸ್ಕ್. ಇನ್ನು ಹೊಸ ಜಿಲ್ಲೆ ಮಾಡಿದ್ರಷ್ಟೇ ಸಾಧನೆ ಮಾಡಿದಂತಲ್ಲ ಅಂದಿದ್ದಾರೆ ಅಮಿತ್ ಶಾ. ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸಬೇಕು. ಕೋರ್ ಕಮಿಟಿ ಸಭೆಯಲ್ಲಿ ಆನಂದ್ ಸಿಂಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯನ್ನ ಗೆಲ್ಲಿಸಬೇಕು. ಕೋರ್ ಕಮಿಟಿ ಸಭೆಯಲ್ಲಿ ಆನಂದ್ ಸಿಂಗ್ಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಹೊಸ ಜಿಲ್ಲೆಯನ್ನ ಮಾಡಿದ್ರಷ್ಟೇ ಸಾಧನೆ ಮಾಡಿದಂತಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಟಾಸ್ಕ್ ನೀಡಿದ್ದಾರೆ ಬಿಜೆಪಿಯ ಚಾಣಕ್ಯ. ಜನಾರ್ದನ ರೆಡ್ಡಿ ಹೊಸ ಪಕ್ಷದ ಮೂಲಕ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಲವು ಕ್ಷೇತ್ರದಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಿದ್ದಾರೆ. ಈ ಭಾಗದಲ್ಲಿ ಮತ ವಿಭಜನೆ ಆಗದಂತೆ ನೋಡಿಕೊಳ್ಳಿ ಅಂತ ಆನಂದ್ ಸಿಂಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ. ವಿಜಯನಗರ ಜಿಲ್ಲೆಯ ಸ್ಥಾಪನೆಗಾಗಿ ಆನಂದ್ ಸಿಂಗ್ ಅವರ ಕೊಡುಗೆ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಈ ವಿಚಾರವನ್ನು ಪ್ರಸ್ತಾಪಿಸಿ ಹೊಸ ಜಿಲ್ಲೆ ಮಾಡಿದ್ರಷ್ಟೇ ಸಾಧನೆ ಮಾಡಿದಂಗಲ್ಲ, ವಿಜಯನಗರದ ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು. ಅಮಿತ್ ಶಾ ಅವರು ಕೊಟ್ಟಿರುವಂತಹ ಮತ್ತೊಂದು ಟಾಸ್ಕ್ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನರಸಿಂಹಮೂರ್ತಿ. ಅಮಿತ್ ಶಾ ಅವರು ಇವತ್ತು ಸಭೆ ನಡೆಸಿರುವಂತದ್ದು ಪ್ರಮುಖವಾಗಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಭಾಗದಲ್ಲಿ ಬಿಜೆಪಿಯ ಬಲವರ್ಧನೆಗಾಗಿ ಪ್ರಮುಖ ನಾಯಕರುಗಳಿಗೆ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಅಪ್ಡೇಟ್ಸ್ ಇದೆ ನರಸಿಂಹಮೂರ್ತಿ. ಅರುಣ್, ಈಗಾಗಲೇ ಹೇಳಿದಂತೆ ಏನು ಬಿಜೆಪಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಎರಡು ವಿಭಾಗಗಳಾಗಿ ಮಾಡಿದೆ. ಒಂದು ಏನು ಗುಲ್ಬರ್ಗ ವಿಭಾಗದಲ್ಲಿ ಏನು ಈಗಾಗಲೇ ಕಳೆದ ತಿಂಗಳು ಏನು ಮೋದಿ ಅವರು ಬಂದು ಒಂದು ದೊಡ್ಡ ಸಮಾವೇಶವನ್ನು ಮಾಡಿದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಇದೀಗ ಸಂಡೂರಿನಲ್ಲಿ ಇವತ್ತು ಸಂಡೂರಿನಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡುವ ಮೂಲಕ ಅಮಿತ್ ಶಾ ಅವರು ಕೂಡ ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ, ವಿಜಯನಗರ ಜಿಲ್ಲೆಗಳಿಗೆ ಕೊಟ್ಟಿರತಕ್ಕಂಥ ಕೊಡುಗೆ ಆಗಿರ್ಬೋದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಮತ್ತು ವಿರೋಧಿಗಳ ಮೇಲೆ ಒಂದಷ್ಟು ಹರಿಯಾಗಿರ್ತಕ್ಕಂಥ ಕೆಲಸವನ್ನು ಬಹಿರಂಗ ಸಮಾವೇಶದಲ್ಲಿ ಮಾಡಿದರು. ಆದರೆ ಇದನ್ನೆಲ್ಲ ಹೊರತುಪಡಿಸಿದ ನಂತರ ಒಂದು ಕೋರ್ ಕಮಿಟಿ ಸಭೆಯನ್ನು ಮಾಡ್ತಾರೆ. ಕೋರ್ ಕಮಿಟಿ ಸಭೆಯಲ್ಲಿ ನೇರವಾಗಿ ಎಲ್ಲರಿಗೂ ಕೂಡ ಒಂದಷ್ಟು ಟಾಸ್ಕ್ ಮತ್ತು ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅಮಿತ್ ಶಾ ಅವರು ಮಾಡ್ತಾರೆ. ಯಾಕಂದರೆ ಮೀಸಲಾತಿ ಹೆಚ್ಚಳ ಮಾಡಿರ್ತಕ್ಕಂಥ ಪರಿಣಾಮವನ್ನು ಸಂಪೂರ್ಣವಾಗಿ ಆ ಕ್ರೆಡಿಟನ್ನು ಬಿ ಜೆ ಪಿಯೇ ತೆಗೆದುಕೊಳ್ಬೇಕು. ಯಾಕಂದರೆ ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮೀಸಲು ಕ್ಷೇತ್ರಗಳಿವೆ. ಈ ಕ್ಷೇತ್ರದ ಲಾಭವನ್ನು ಖಂಡಿತವಾಗಿ ಬಿ ಜೆ ಪಿ ಪಡೆದುಕೊಳ್ಳಲೇಬೇಕು. ಯಾಕಂದರೆ SC ST ಮೀಸಲಾತಿ ಹೆಚ್ಚಳದ್ದು ದಶಕಗಳ ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ BJP ಅಂತಿಮ ಅಂಕಿತ ಹಾಕಿದೆ. ಅದಕ್ಕೆ ಪ್ರಮುಖವಾಗಿ ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಇದೇ ಭಾಗದವರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಲಾಭವನ್ನು ನಾವು ಯಾಕೆ ಪಡೆಯಬಾರದು ಅನ್ನೋಂಥ ಮಾತನ್ನು ಅಮಿತ್ ಶಾ ಅವರೊಂದು ಸಭೆಯಲ್ಲಿ ಹೇಳ್ತಾರೆ. ಹೀಗಾಗಿ ಅದಕ್ಕೆ ಶ್ರೀರಾಮುಲು ಅವರು ಮೌಖಿಕವಾಗಿ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಯಾಕಂದರೆ ಈ ಭಾಗದಲ್ಲಿ ಕೇವಲ ಉತ್ತರ ಕರ್ನಾಟಕವಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಶ್ರೀರಾಮುಲು ಅವರು ಅತಿ ದೊಡ್ಡ ನಾಯಕರಾಗಿದ್ದಾರೆ ಮತ್ತು ST ಸಮುದಾಯದ ಅತಿ ದೊಡ್ಡ ನಾಯಕ ಅಂತ ಕೂಡ ರಾಜ್ಯಾದ್ಯಂತ ಬಿಂಬಿಸ್ತಕ್ಕಂಥ ಕೆಲಸ ಆಗಿದೆ. ಆದರೆ ಕೇವಲ ಬಿಂಬಿಸೋದಷ್ಟೇ ಅಲ್ಲ, ಅದರ ಮತವನ್ನು ಕೂಡ ಅಂದರೆ ಬಿಂಬಿಸಿದಷ್ಟೇ ಮತವನ್ನು ಕೂಡ ನಾವು ಪಡೆಯುವಲ್ಲಿ ಯಶಸ್ವಿಯಾಗಬೇಕು ಅನ್ನೋಂಥ ಮಾತನ್ನು ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದ್ರ ಜೊತೆಗೆ ಅಂದರೆ 2019 ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆನಂದ್ ಸಿಂಗ್ ಅವರು ರಾಜೀನಾಮೆ ನೀಡೋ ಮೂಲಕ BJPಗೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೊಸ ಜಿಲ್ಲೆ ಘೋಷಣೆ ಮಾಡೋಕ್ಕನ್ನೋಂಥ ಒಂದು ಬೇಡಿಕೆ ಇಟ್ಟಿರ್ತಾರೆ. ಬೇಡಿಕೆ ಅನುಗುಣವಾಗಿ ಹೊಸ ಜಿಲ್ಲೆ ಕೂಡ ಸ್ಥಾಪನೆ ಆಗುತ್ತೆ. ಈಗಾಗಲೇ ಹೇಳಿದಂತೆ ಸಭೆಯಲ್ಲಿ ಈ ಒಂದು ವಿಚಾರ ಕೂಡ ಚರ್ಚೆ ಆಗುತ್ತೆ. ಹೊಸ ಜಿಲ್ಲೆ ಮಾಡಿದ್ರಷ್ಟೇ ಅಲ್ಲ, ಹೊಸ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳು ಬರ್ತವೆ. ಸಂಪೂರ್ಣವಾಗಿ 5 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅನ್ನೋಂಥ ಮಾತನ್ನು ಕೂಡ ಅಮಿತ್ ಶಾ ಅವರು ಹೇಳ್ತಾರೆ. ಇದ್ರ ಜೊತೆಗೆ ಅಂತಂದರೆ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಮಾಡಿದ್ದಾರೆ. ಈಗಾಗಲೇ ಹೇಳಿದಂತೆ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಅವರು, ಸಿಂಧನೂರಿಂದ ಅವರ ಆಪ್ತರೊಬ್ಬರು ಮಲ್ಲಿಕಾರ್ಜುನ್ ಅಂತ ವ್ಯಕ್ತಿ ಮತ್ತು ಬಳ್ಳಾರಿ ನಗರ ಪ್ರದೇಶಕ್ಕೆ ಲಕ್ಷ್ಮೀ ಅರುಣ ಮತ್ತು ಕನಕಗಿರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಅಂದರೆ ಈ 4 ಜಿಲ್ಲೆಯ ಹಲವು ಕಡೆಗಳಲ್ಲಿ ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ BJP ಧೃತಿಗೆಡ್ತಕ್ಕಂಥ ಅಗತ್ಯತೆ ಇಲ್ಲ. ನಮ್ಮ ಮತಗಳನ್ನು ವಿಭಜನೆ ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳಬಾರದು. ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ರಿ. BJP ಅಭ್ಯರ್ಥಿ ಯಾರೇ ಆಗಿದ್ರು ಕೂಡ ಅವ್ರನ್ನ ಬೆಂಬಲಿಸತಕ್ಕಂಥ ಕೆಲಸವನ್ನು ಮಾಡಿರಿ. ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಪಕ್ಷದಿಂದ ನಮ್ಮ BJPಗೆ ಹೊಡೆತ ಬೀಳ್ತಕ್ಕಂಥ ಮಾತನ್ನು ನೀವೇ ಆಡಬೇಡ್ರಿ. ಜನರಲ್ಲಿ ಇರ್ತಕ್ಕಂಥ ಮಾತು ನಿಮ್ಮ ಬಾಯಿಂದ ಬರೋ ಮೂಲಕ ಅದು ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ನಮಗೆ ಹೊಡೆತ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಕೇವಲ ವ್ಯಕ್ತಿಯಿಂದ ಒಂದು ಪಕ್ಷ ಇರೋದಿಲ್ಲ. ಪಕ್ಷ ಅಂದರೆ ಅದು ದೊಡ್ಡ ಆಲದ ಮರ. ಹೀಗಾಗಿ BJP ದೊಡ್ಡ ಆಲದ ಮರವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರ ಪಕ್ಷದಿಂದ ನಮಗೆ ಯಾವುದೇ ನಷ್ಟವಿಲ್ಲ ಅನ್ನೋಂಥ ರೀತಿಯಲ್ಲೇ ನಿಮ್ಮ ಮಾತು, ನಡವಳಿಕೆ ಮತ್ತು ಸಂಘಟನೆ ಇರಲಿ ಅನ್ನೋಂಥ ಮಾತನ್ನು ಕೂಡ ನೇರವಾಗಿ ಅಮಿತ್ ಶಾ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇದ್ರ ಜೊತೆಗೆ ಏನಂದರೆ ಈ ಬಾರಿ 2018 ಚುನಾವಣೆಯಲ್ಲಿ ನಮ್ಮ ಬಳ್ಳಾರಿ ವಿಭಾಗದ ಬಳ್ಳಾರಿ, ರಾಯಚೂರು, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯ 22 ಕ್ಷೇತ್ರಗಳ ಪೈಕಿ 10 ಕಾಂಗ್ರೆಸ್, 10 BJP ಮತ್ತು 2 ಕ್ಷೇತ್ರದಲ್ಲಿ JDS ಗೆದ್ದಿರ್ತದೆ. ಹೀಗಾಗಿ ಈ ಬಾರಿ ಕನಿಷ್ಠ 15 ರಿಂದ 18 ಸ್ಥಾನಗಳನ್ನು ಈ ಭಾಗದಲ್ಲಿ ನಾವು ಕೊಡುಗೆಯಾಗಿ ನೀಡಬೇಕು. ಯಾಕಂದರೆ ಪ್ರಮುಖವಾಗಿ ಮೀಸಲು ಕ್ಷೇತ್ರ ಈ ಭಾಗದಲ್ಲಿ ಹೆಚ್ಚಿದ್ದಾರೆ. ಮೀಸಲಾತಿ ಕೊಟ್ಟಂಥ ರುವಾರಿಯಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಇದೇ ಭಾಗದವರಾಗಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅತಿ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನೋಂಥ ಒಂದು ಟಾಸ್ಕ್ ಅನ್ನು ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ಅಂತಂದರೆ ಸಂಡೂರಿನಲ್ಲಿ ರಾಮುಲು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರವಾಗಿ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲದೆ ಇದ್ದರೂ ಕೂಡ ಅದು ಜನರಲ್ಲಿ ಮತ್ತು BJP ಪಕ್ಷದಲ್ಲಿ ಅತಿ ದೊಡ್ಡ ಚರ್ಚೆ ಆಗಿದೆ. ಒಂದಂತೂ ಸತ್ಯ, ಈ ಬಾರಿ ಸಂಡೂರಿನಲ್ಲಿ ಕಮಲವನ್ನು ಆರಿಸಲೇಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಕೂಡ BJP ಮಾಡಿಕೊಳ್ತಾ ಇದೆ. ಯಾಕಂದರೆ ಚುನಾವಣಾ ಇತಿಹಾಸದಲ್ಲಿ ಈವರೆಗೂ ಕೂಡ ಯಾವುದೇ ಒಂದು ಬಾರಿ ಕೂಡ ಕಾಂಗ್ರೆಸ್ ಸಂಡೂರಿನಲ್ಲಿ ಗೆದ್ದಿಲ್ಲ. ಕೇವಲ ಒಂದು ಬಾರಿ JDS, ಒಂದು ಬಾರಿ CPI ಪಾರ್ಟಿ ಗೆದ್ದಿದ್ದು ಬಿಟ್ಟರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿರ್ತಕ್ಕಂಥ ಸಂಡೂರಿನಲ್ಲಿ ಈ ಬಾರಿ ಕಮಲವನ್ನು ಅರಳಿಸಲೇಬೇಕಂತ ಒಂದು ಹಠಕ್ಕೆ ಬಿದ್ದಂತೆ BJP ಸಂಡೂರಿನಲ್ಲಿ ಸಮಾವೇಶವನ್ನು ಮಾಡ್ತಾ ಇದೆ. ಹೀಗಾಗಿ ಸಂಡೂರಿನಲ್ಲಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಟ್ಟರೆ ಲಾಭವಾಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸುದೀರ್ಘವಾದಂಥ ಚರ್ಚೆ ನಡೀತಾ ಇದೆ. ಆದರೆ ಕೋರ್ ಕಮಿಟಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಅರುಣ್, ಥ್ಯಾಂಕ್ ಯು ನರಸಿಂಹಮೂರ್ತಿ, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.